ಕೊರೋನಾ ಮೊದಲನೇ ಅಲೆ ರೈತರನ್ನ ಹಲವಾರು ಸಂಕಷ್ಟಕ್ಕೆ ಈಡು ಮಾಡಿದೆ. ಅದರಿಂದ ಇನ್ನೂ ಹೊರಬರೋಕ್ಕಾಗಿಲ್ಲ, ಚೇತರಿಸ್ಕೊಳ್ಳೋಕ್ಕಾಗಿಲ್ಲ. ಎರಡನೇ ಅಲೆ ಮತ್ತಷ್ಟು ಸಂಕಷ್ಟಕ್ಕೆ ರೈತರನ್ನ ಈಡು ಮಾಡಿದೆ. ರೈತರು ಬೆಳೆದಂಥ ಉತ್ಪನ್ನಗಳಿಗೆ ಮಾರ್ಕೆಟ್ ಇಲ್ಲ, ಮಾರ್ಕೆಟ್ ಸಿಕ್ಕಿದ್ರೂ ಕೂಡ ಸೂಕ್ತವಾದಂಥ ಬೆಲೆ ಸಿಕ್ಕಿಲ್ಲ. ಎಷ್ಟು ತರಕಾರಿ ಮತ್ತು ಹಣ್ಣುಗಳಿಗೆ ಮಾರ್ಕೆಟ್ ಇಲ್ಲದೆ ಒಂದಲ್ಲೇ ಕೊಳೆಯಕ್ಕೆ ಬಿಟ್ಟಿದ್ದಾರೆ ರೈತರು, ಬೀದಿಗೆ ಸುರಿದಿದ್ದಾರೆ. 100,000 ಎಕ್ಸ್ಪೋರ್ಟಿಗಿಂತಲೂ ಹೆಚ್ಚು ನಷ್ಟ ಆಗಿದೆ ಈ 2 ತಿಂಗಳಲ್ಲಿ. ಇದ್ರ ಬಗ್ಗೆ ಸರ್ಕಾರ ಸ್ಪಂದನೆ ಇಲ್ಲ. ಇದ್ರ ಬಗ್ಗೆ ಒಂದು ಸಮಿತಿಯನ್ನು ಮಾಡಬೇಕು ಸರ್ಕಾರ. ಭತ್ತದ ಬಾಕಿ ಕೊಟ್ಟಿಲ್ಲ, ರಾಗಿ ಖರೀದಿ ಕೇಂದ್ರಗಳ ಮುಖಾಂತರ ನಡೆದು ಕೊಟ್ಟಿಲ್ಲ, ಹಲವಾರು ಕಬ್ಬಿನ ಕಾರ್ಖಾನೆಗಳು ಬಾಕಿ ಕೊಟ್ಟಿಲ್ಲ. ಕೊರೋನಾ ಟೆಸ್ಟನ್ನು ಹಳ್ಳಿಲಿ ವ್ಯಾಪಕವಾಗಿ ಮಾಡ್ತಾ ಇಲ್ಲ ಜಾಸ್ತಿ. ಇಂಥ ಸಮಸ್ಯೆಗೆ ಸ್ಪಂದಿಸಿರೋ ಸರ್ಕಾರದ ನೀತಿಯನ್ನು ಪ್ರತಿಭಟಿಸಿ ನಾವು ಹಲವಾರು ಒತ್ತಾಯಗಳನ್ನ ಇಟ್ಟು ಈ ತಿಂಗಳ 17ನೇ ತಾರೀಕು ಅಂತ ಬರುವ ಗುರುವಾರ ಬೆಳಗ್ಗೆ 11ರಿಂದ 11:30 ಗಂಟೆವರೆಗೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ನಡೆಸೋಕ್ಕೆ ರೈತ ಸಂಘ ನಿರ್ಧಾರ ಮಾಡಿದ್ದು, ಅವತ್ತು ರಾಜ್ಯದ ಎಲ್ಲ ತಾಲೂಕು ಕಚೇರಿ ಮತ್ತು ಜಿಲ್ಲಾ ಕಚೇರಿ ಮುಂದೆ ಪ್ರತಿಭಟನೆ ನಡೀತಿದೆ.